ಬಿಟ್ಟಂದ್ರೆ ಅಣ್ಣವರು ಐಪಿಎಲ್ ಅಂದ್ರೆ ಬೆಂಗಳೂರು ಈ ಸಲ ಕಪ್ ನಮ್ದೇ ಜೈ ಆರ್ಸಿಬಿ ಇಷ್ಟು ವರ್ಷದಿಂದ ಒಂದ ಲೆಕ್ಕ ಈಗಿಂದ ಒಂದ ಲೆಕ್ಕ ಈ ಸಲ ಕಪ್ ನಮ್ದೇ ಜೈ ಆರ್ಸಿಬಿ हाय हेलो नमस्कार वीक्षकरे क्रिकेट कन्नड के स्वागत वीक्षकरे साकष्टु अभिमानिगळु सीएसके विरुद्धद आरसीबी प्लेयिंग 11 हेगिरबेकु याव बेस्ट प्लेयिंग 11 सीएसके विरुद्ध कणक्कीळुत्ते अन्नोदर बग्गे वीडियो माडि अंत कमेंट माडिद्रे खंडितवागलू ई वीडियोदल्लि अदन्न तिळिस्ता इद्दीनि अदक्किंत मोदलु नीवु नम्म चानेल्न होस वीक्षकरागिद्दल्लि दयविट्टु सब्स्क्राइब माडोदन्न मरिबेडि हागे नंतर बरो बेल ऐकानन्न प्रेस माडि आ मूलक ಐಪಿಎಲ್ ಗೆ ಸಂಬಂಧಪಟ್ಟ ಆರ್ಸಿಬಿ ಗೆ ಸಂಬಂಧಪಟ್ಟ ಹಾಗೆ ಕ್ರಿಕೆಟ್ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲಾ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಆರ್ಸಿಬಿ ತಂಡ ಐಪಿಎಲ್ ಸೀಸನ್ 14 ರ ಸೆಕೆಂಡ್ ಆಫ್ ನ ಮೊದಲ ಮ್ಯಾಚ್ ನಲ್ಲಿ ಹೀನಾಯವಾಗಿ ಮುಗ್ಗರಿಸ್ತು ಇದೀಗ ಎರಡನೇ ಫೈಟ್ ಅದು ಕೂಡ ಸೇಡಿನ ಸಮರ ಯಾಕಂದ್ರೆ ಈಗಾಗಲೇ ಒಂದು ಮ್ಯಾಚ್ ಅನ್ನು ಸೀಸನ್ 14 ರಲ್ಲಿ ಸಿಎಸ್ಕೆ ವಿರುದ್ಧ ಸೋತಾಗಿದೆ ಹೀಗಾಗಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಬೇಕು ಗೆಲುವಿನ ಲಯಕ್ಕೆ ಮರಳಬೇಕು ಸಿಎಸ್ಕೆ ತಂಡವನ್ನು ಸೋಲಿಸಬೇಕು ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಉತ್ತಮ ರನ್ ರೇಟ್ ಅನ್ನು ಮೇಂಟೇನ್ ಮಾಡಬೇಕು ಟಾಪ್ ಪೊಸಿಷನ್ ಗೆ ಹೋಗಬೇಕು ಹೀಗೆ ಸಾಕಷ್ಟು ಗುರಿಗಳಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿರಾಟ್ ಕೊಹ್ಲಿ ನಾಯಕತ್ವಕ್ಕೆ ಕೊನೆ ಸರಣಿ ಮತ್ತೊಮ್ಮೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡಲಿಲ್ಲ ಅಂದ್ರೆ ಸಿಎಸ್ಕೆ ವಿರುದ್ಧ ಮತ್ತೆ ಆಡೋ ಅವಕಾಶ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹೀಗಾಗಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅನ್ನು ಕಣಕ್ಕಿಳಿಸಬೇಕು ಕ್ರಿಕೆಟ್ ಕನ್ನಡದ ಪ್ರಕಾರ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತು ದೇವಧರ್ ಪಡಿಕಲ್ ಈ ಕಾಂಬಿನೇಷನ್ ಚೇಂಜ್ ಆಗಲ್ಲ ಇನ್ನು ಮೂರನೇ ಕ್ರಮಾಂಕದಲ್ಲಿ ಕೆಎಸ್ ಭರತ್ನ ಆಡಿಸಲಾಗಿತ್ತು ಖಂಡಿತವಾಗ್ಲೂ ಅವರಿಗೆ ಅನುಭವ ಸಾಲಲ್ಲ ಅವರಿಗೆ ಇರೋ ಸುದೀರ್ಘ ಅನುಭವವನ್ನು ಸೂಕ್ತ ಅವಕಾಶದಲ್ಲಿ ಬಳಸಿಕೊಳ್ಳೋ ಸ್ಕಿಲ್ ಇಲ್ಲ ಹೀಗಾಗಿ ಮೂರನೇ ಕ್ರಮಾಂಕಕ್ಕೆ ರಜತ್ ಪಾಟಿದಾರ್ ಬರಲೇಬೇಕು ಯಾಕಂದರೆ ಈ ಹಿಂದೆ ಅವರು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ರು ಇನ್ನು ನಾಲ್ಕನೇ ಕ್ರಮಾಂಕ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಸ್ಟಾರ್ಡಮ್ ಎಲ್ಲೂ ಕೂಡ ಕೈ ಕೊಡಬಾರ್ದು ಈ ದಿನ ಅವರ ದಿನ ಆಗಿರಬೇಕು ಎ ಬಿ ಡಬ್ಲ್ಯೂ ಎಸ್ ವಿಚಾರದಲ್ಲಿ ಕೂಡ ಅದೇ ಸೇಮ್ ಅವರು ಐದನೇ ಕ್ರಮಾಂಕದಲ್ಲಿ ಬರ್ತಾರೆ ಅವರು ಕೂಡ ಆರ್ಭಟಿಸಬೇಕು ಇನ್ನು ಆರನೇ ಕ್ರಮಾಂಕ ಟಿಮ್ ಡೇವಿಡ್ ಎಂಟ್ರಿ ಹೌದು ವೀಕ್ಷಕರೇ ಟಿಮ್ ಡೇವಿಡ್ ಯಾಕೆ ಬೇಕು ಬ್ಯಾಟಿಂಗ್ ಲೈನಕ್ಕೆ ತುಂಬಾನೇ ಸ್ಟ್ರಾಂಗ್ ಆಗಿರಬೇಕು ಬೌಲರ್ಗಳು ಒಬ್ಬರು ಆಚೆ ಈಚೆ ಆದರೂ ಪರವಾಗಿಲ್ಲ ಎದುರಾಳಿ ಬ್ಯಾಟ್ಸ್ಮನ್ಗಳು ಹೇಗಿದ್ರು ರನ್ ಮಾಡಬೇಕು ಅಂತಿದ್ರೆ ಮಾಡೇ ಮಾಡ್ತಾರೆ ಬೌಲರ್ ಯಾರಾದರೂ ಪರವಾಗಿಲ್ಲ ಅದೇ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನಮ್ಮದು ಸ್ಟ್ರಾಂಗ್ ಆಗಿರಬೇಕು ಹೀಗಾಗಿ ಆರನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಎಂಟ್ರಿ ಕೊಡಬೇಕು ಏಳನೇ ಕ್ರಮಾಂಕ ಒನಿತು ಹಸರಂಗ ಕೇಳ್ಬೋದು ಮೊದಲನೇ ಮ್ಯಾಚ್ನಲ್ಲಿ ಅವರು ಡಕೌಟ್ ಆದರೂ ಬೌಲಿಂಗ್ನಲ್ಲಿ ಕೂಡ ವಿಕೆಟ್ ಇಲ್ಲ ಆದರೂ ಅವರಿಗೆ ಅವಕಾಶ ಕೊಡಬೇಕು ಯಾಕಂದರೆ ಒಂದೇ ಒಂದು ಮ್ಯಾಚ್ನಲ್ಲಿ ಯಾರ ಸಾಮರ್ಥ್ಯವನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ಯು ಎ ಐ ಕಂಡೀಷನ್ನಲ್ಲಿ ಒನಿಂದು ಹಸರಂಗ ಸ್ಪೆಲ್ ವರ್ಕೌಟ್ ಆಗುತ್ತೆ ಯಾಕೆಂದರೆ ವರುಣ್ ಚಕ್ರವರ್ತಿ ಸತತವಾಗಿ ಎರಡು ಮ್ಯಾಚ್ಗಳಲ್ಲಿ ಕ್ಲಿಕ್ ಆಗಿದ್ದಾರೆ ವರುಣ್ ಚಕ್ರವರ್ತಿಗಿಂತಲೂ ಅದ್ಭುತ ವರುಣ್ ಚಕ್ರವರ್ತಿಗಿಂತಲೂ ಮಿಸ್ಟರ್ ಸರೇ ಒನಿಂದು ಹಸರಂಗ ಹೀಗಾಗಿ ಬ್ಯಾಟಿಂಗ್ನಲ್ಲಿ ಕೂಡ ಏಳನೇ ಕ್ರಮಾಂಕದಲ್ಲಿ ಹೆಲ್ಪ್ ಆಗ್ತಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಬೌಲರ್ ಆಗಿ ಅಲ್ಲ ಬ್ಯಾಟ್ಸ್ಮನ್ ಆಗಿ ಹರ್ಷಲ್ ಪಟೇಲ್ ತಮ್ಮ ಜವಾಬ್ದಾರಿಯನ್ನು ಮರಿಬೇಕು ಇಲ್ಲಿವರೆಗೂ ಆರ್ ಸಿ ಬಿಯ ಬ್ಯಾಟಿಂಗನ್ನು ನೆಚ್ಚಿಕೋಬಹುದು ಇನ್ನು ಒಂಬತ್ತರಲ್ಲಿ ಸಿರಾಜ್ ಹತ್ತರಲ್ಲಿ ನವದೀಪ್ ಸೈನಿ ಅಥವಾ ಆಕಾಶ್ ದೀಪ್ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಯಜುವೇಂದರ್ ಚಹಲ್ ವೀಕ್ಷಕರ ಇದು ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಾಲ್ವರು ವಿದೇಶಿ ಆಟಗಾರರು ಅಂದರೆ ಒಂದು ಗ್ಲೆನ್ ಮ್ಯಾಕ್ಸ್ವೆಲ್ ಇನ್ನೊಂದು ಎ ಬಿ ಡಿವಿಲಿಯರ್ಸ್ ಮತ್ತೊಂದು ಟಿಮ್ ಡೇವಿಡ್ ಮತ್ತೊಂದು ಒನಿಂದು ಹಸರಂಗ ಇಲ್ಲಿ ಕೈಲ್ ಜೆಮಿಸನ್ಗೆ ನಾವು ಅವಕಾಶವನ್ನು ಕೊಟ್ಟಿಲ್ಲ ಯಾಕೆಂದರೆ ಕೈಲ್ ಜೆಮಿಸನ್ರಿಂದ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅಂಥ ಇಂಪ್ಯಾಕ್ಟ್ ಆಗಿಲ್ಲ ಹೀಗಾಗಿ ನಾವು ಒನಿಂದು ಹಸರಂಗ ಕೂಡ ನಮಗೆ ಬೇಕಾಗಿರೋದ್ರಿಂದ ಕೈಲ್ ಜೆಮಿಸನ್ನ ಡ್ರಾಪ್ ಮಾಡಲೇಬೇಕು ಟಿಮ್ ಡೇವಿಡ್ನ ತರಲೇಬೇಕು ವೀಕ್ಷಕರೇ ಇನ್ನೊಂದು ಕಡೆ ಹತ್ತನೇ ಕ್ರಮಾಂಕದಲ್ಲಿ ನವದೀಪ್ ಸೈನಿ ಅಥವಾ ಆಕಾಶ್ ದೀಪ್ ಯಾಕಂದರೆ ಆಕಾಶ್ ದೀಪ್ ಅತ್ಯುತ್ತಮ ಬೌಲರ್ ಅನ್ನೋದು ದೇಶೀಯ ಕ್ರಿಕೆಟ್ನಲ್ಲಿ ತುಂಬಾ ಪ್ರೂವ್ ಆಗಿದೆ ಅವರ ಬೌಲಿಂಗನ್ನು ಎದುರಾಳಿಯ ಅಂತಾರಾಷ್ಟ್ರೀಯ ಬ್ಯಾಟ್ಸ್ಮನ್ಗಳು ಸರಿಯಾಗಿ ಇನ್ನೂ ರೀಡ್ ಮಾಡಿಲ್ಲ ಹೀಗಾಗಿ ಅವ್ರನ್ನ ಬೇಕಾದ್ರೂ ಬಳಸ್ಬೋದು ಇಲ್ಲ ಸೈನಿ ಯಾರು ಬಳಸ್ಬೋದು ಈ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಇನ್ಯಾವುದಾದ್ರು ಚೇಂಜಸ್ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಬ್ಯೂರೋ ರಿಪೋರ್ಟ್ ಕ್ರಿಕೆಟ್ ಕನ್ನಡ ಸ್ಯಾಂಡಲ್ವುಡ್ ಅಂದ್ರೆ ಅಣ್ಣವರು ಐಪಿಎಲ್ ಅಂದ್ರೆ ಬೆಂಗಳೂರು ಈ ಸಲ ಕಪ್ ನಮ್ದೇ ಜೈ ಆರ್ಸಿಬಿ